ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮ ನಾಮ ವರ ನನಿ ವಿಜಯವಾಣಿ ವೀಕ್ಷಕರಿಗೆ ನಮಸ್ಕಾರಗಳು ಈಗ ನಾವು ಹಿಂದಿನ ಸಂಚಿಕೆಯಲ್ಲಿ ಲವಕುಶರ ಗಾನ ಭಾರತೀಯ ಸಂಗೀತದ ಮಹತ್ವ ದೇಶೀ ಪದ್ಧತಿ ಮತ್ತು ಮಾರ್ಗ ಪದ್ಧತಿ ಇವುಗಳ ಒಂದು ವಿಭಾಗ ಅದರಿಂದ ಅವುಗಳ ಒಂದು ಪ್ರಯೋಜನ ಇತ್ಯಾದಿಗಳನ್ನು ನಾವು ಅನುಸಂಧಾನ ಮಾಡಿದ್ದೇವೆ ಈಗ ಲವಕುಶರು ಗಾನವನ್ನು ಪ್ರಾರಂಭ ಮಾಡ್ತಾರೆ ಮೊದಲನೆಯದಾಗಿ ಅವರು ರಾಮಾಯಣದ ಐದನೇ ಸರ್ಗದಲ್ಲಿ ಪ್ರಾರಂಭ ಆಗುತ್ತೆ ಅದು ಸರ್ವಾಪೂರ್ವಿಯಂ ಎಷ್ಟ್ ಆಸೀತ್ ಕೃತ್ಸ್ನಾ ವಸುಂಧರಾಯ ಪ್ರಜಾಪತಿ ಮುಪಾದಾಯ

ಶ್ರೋತವ್ಯಂ ಅನಸೂಯ ಎಂಬುದಾಗಿ ಮಹರ್ಷಿಗಳಾದ ಕಾವ್ಯ ವಾಲ್ಮೀಕಿಗಳು ರಾಮಾಯಣ ಕಥೆಯನ್ನು ಪ್ರಾರಂಭ ಮಾಡ್ತಾರೆ ಎಲ್ಲರಿಗೂ ಪೂರ್ವದಲ್ಲಿ ಇದ್ದಂತಹ ಒಂದು ಅಖಂಡವಾದ ವಸುಂಧರ ಏನಿದೆ ಭೂಮಂಡಲ ಆ ಭೂಮಂಡಲಕ್ಕೆ ರಾಜರು ಎಲ್ಲಿಂದ ಅಂದರೆ ಪ್ರಜಾಪತಿಯಿಂದ ಮುಂದಕ್ಕೆ ಮನು ವೈವಸ್ವತ ಮನು ಅವನಿಂದ ಪ್ರಾರಂಭ ಆಗತ್ತೆ ಆ ಒಂದು ಆಳ್ವಿಕೆ ಅಂತಹ ಒಂದು ವಂಶ ಮನುವಂಶ ಸೂರ್ಯವಂಶ ಅಲ್ಲಿಂದ ಆ ಒಂದು ಸೂರ್ಯವಂಶದಲ್ಲಿ ಮುಂದುವರೆದಂತೆ ಇಕ್ಷ್ವಾಕು ಮಹಾರಾಜ ಇಕ್ಷ್ವಾಕು ಮಹಾರಾಜನೇ ಪ್ರಸಿದ್ಧನಾದವನು ಆದ್ದರಿಂದನೇ ಅದಕ್ಕೆ ಇಕ್ಷ್ವಾಕು ವಂಶ ಅಂತ ಹೆಸರು ಬಂತು ಅಂತಹ ಇಕ್ಷ್ವಾಕು ವಂಶಗಳ ವಂಶಸ್ಥರ ಒಂದು ಚರಿತ್ರೆಯನ್ನು ನಾವು ಇದರಲ್ಲಿ ಅನುಸಂಧಾನ ಮಾಡ್ತೇವೆ ಎಲ್ಲರೂ ಯಾವ ವಿಧವಾದ ರಾಗದ್ವೇಷಗಳನ್ನು ಇಟ್ಕೊಳ್ಳದೆ ಈ ರಾಮಾಯಣವನ್ನು ಎಲ್ಲರೂ ಚತುರ್ವರ್ಗವನ್ನು ಧರ್ಮ ಕ ಧರ್ಮ ಧರ್ಮಾರ್ಥ ಕಾಮಮೋಕ್ಷಗಳನ್ನು ನೀಡುವಂತಹ ಈ ಒಂದು ರಾಮಾಯಣ ಕಾವ್ಯವನ್ನು ಎಲ್ಲರೂ ಆಲಿಸಿರಿ ಎಂಬುದಾಗಿ ಹೇಳ್ತಾ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ವಾಲ್ಮೀಕಿಗಳು ಕಥೆಯನ್ನು ಭಾರತ ಅಖಂಡ ಭೂಮಂಡಲದಲ್ಲಿ ಭಾರತ ದೇಶ ಭಾರತ ದೇಶದಲ್ಲಿ ಇಕ್ಷವಾಕುಗಳ ಒಂದು ರಾಜಧಾನಿ ಯಾವುದಪ್ಪ ಅಂದರೆ ಅಯೋಧ್ಯ ಎಂಬುದಾಗಿ ಅದರ ಹೆಸರು ಅಯೋಧ್ಯ ಪಟ್ಟಣದ ಒಂದು ವರ್ಣನೆಯನ್ನು ಕೊಡ್ತಾರೆ ಅಂತಹ ಒಂದು ಅಯೋಧ್ಯ ಪಟ್ಟಣದಲ್ಲಿ ರಾ ಇಕ್ಷ್ವಾಕು ಮಹಾರಾಜರು ಇಕ್ಷವಾಕು ವಂಶದ ಮಹಾರಾಜರು ಆಳ್ವಿಕೆ ನಡೆಸ್ತಾರೆ ಅದರ ಆ ಅಯೋಧ್ಯ ಪಟ್ಟಣವು ಅವರ ರಾಜಧಾನಿಯಾಗಿರುತ್ತೆ ಇಲ್ಲಿ ಅವರು ಅಯೋ ಅಯೋಧ್ಯ ಪಟ್ಟಣವನ್ನು ವಿವರಿಸ್ತಾರೆ ಹೇಗಪ್ಪ ಇದೆ ಅಂದರೆ ಅಯೋಧ್ಯ ಪಟ್ಟಣ ನಾವು ಇವತ್ತು ಅರ್ಬನೈಸೇಷನ್ ಸಿವಿಲೈಸೇಷನ್ ಅರ್ಬನೈಸೇಷನ್ ಅಂಡ ಡೆವಲಪ್ಮೆಂಟ್ ಇತ್ಯಾದಿ ಎಲ್ಲ ನಾವು ಈ ಪದಗಳನ್ನು ಕೇಳ್ತೇವೆ ಇವತ್ತಿನ ಒಂದು ನಗರದ ಒಂದು ವಿಸ್ತಾರ ಮಾಡುವಾಗ ಆದರೆ ಇವತ್ತು ಎಷ್ಟೋ ಕಡೆ ನಾವು ಈ ಹಳ್ಳಿಯಿಂದ ಹಳ್ಳಿಗಳ ಒಂದು ರೂರಲೈಸೇಷನ್ ಏನಿದೆ ಆ ರೂರಲ್ ಇದನ್ನೆಲ್ಲ ಅರ್ಬನೈಸ್ ಮಾಡ್ತಾ ಇದ್ದಾರೆ ಅದರಿಂದ ಎಷ್ಟೋ ಜಾಗದಲ್ಲಿ ನಮಗೆ ಜೀವನದ ಒಂದು ಮೌಲ್ಯಗಳು ಕಳೆದುಹೋಗ್ತಾ ಇದೆಯೇನೋ ಈ ಎಲ್ಲ ಕಡೆ ಒಂದು ನಗರೀಕರಣ ಅನ್ನೋದು ಅಂತ ಅನ್ನಿಸುತ್ತೆ ಇದನ್ನು ಅನೇಕ ಚಿಂತಕರು ಸಹ ಅದನ್ನು ವಿಚಾರ ಮಾಡ್ತಾರೆ ಆದರೆ ನಾವು ಒಂದು ಸುಂದರವಾದ ಒಂದು ವ್ಯವಸ್ಥಿತವಾದ ಆದರ್ಶವಾದ ನಗರ ಅಂದರೆ ಹೇಗಿರಬೇಕು ಅನ್ನೋದಕ್ಕೆ ಎಲ್ಲಪ್ಪ ಕಾಣಬಹುದು ಅಂದರೆ ರಾಮಾಯಣದಲ್ಲಿ ಅಯೋಧ್ಯೆಯನ್ನು ವಿವರಣೆ ಕೊಡ್ತಾರೆ ವಾಲ್ಮೀಕಿಗಳು ಹೇಗಿತ್ತಪ್ಪ ಅಯೋಧ್ಯೆ ಪಟ್ಟಣ ಅಂದರೆ ಅದು ಅದರ ಒಂದು ವಿಸ್ತಾರ ಎಷ್ಟೋ ಹನ್ನೆರಡು ಯೋಜನೆ ವಿಸ್ತಾರ ಎರಡು ಯೋಜನೆ ಅಗಲ ಇತ್ಯಾದಿ ಎಲ್ಲ ಇತ್ತು ಅಂತ ಅದರ ವಿವರಣೆಯನ್ನು ಕೊಡ್ತಾ ಆ ಒಂದು ಅಯೋಧ್ಯೆ ಪಟ್ಟಣದಲ್ಲಿ ಎಷ್ಟು ವ್ಯವಸ್ಥಿತವಾಗಿತ್ತು ಅಂದರೆ ಆ ರಾಜಬೀದಿಗಳು ಬೇರೆ 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 ವೃತ್ತಿನಿರತರು ಅವ್ರಿಗೆ ಯಾವ್ಯಾವ್ದೋ ರೀತಿಯಾದ ಒಂದು ಮಾರ್ಗಗಳು ಆ ಮ ರಾಜಮಾರ್ಗ ಆ ಬೇರೆ ಬೇರೆ ವೀತಿ ರಥವೀತಿಗಳಿತ್ತು ಅವುಗಳು ಹೇಗೆ ವ್ಯವಸ್ಥಿತವಾಗಿ ಅದನ್ನು ಮಹಾರಾಜರು ಆಗಿನ ಕಾಲದಲ್ಲಿ ಅದನ್ನು ಮಾಡಿದರು ಮತ್ತು ಜನಗಳಿಗೆ ಅಲ್ಲಿನ ಒಂದು ಪ್ರಜೆಗಳಿಗೆ ಆ ಒಂದು ಅಯೋಧ್ಯ ಪಟ್ಟಣ ಹೇಗಪ್ಪ ಇತ್ತು ಅಂದರೆ ಇಂದ್ರನ ಅಮರಾವತಿ ದೇವೇಂದ್ರನ ರಾಜಧಾನಿಯಾದ ಅಮರಾವತಿ ಹೇಗೆ ಇತ್ತೋ ಸ್ವರ್ಗದಲ್ಲಿ ಆ ರೀತಿಯಾದ ಎಲ್ಲ ಒಂದು ಸೌಖ್ಯದಿಂದ ಕೂಡಿದ್ರು ಅವರು ಅನ್ನೋ ಮಾತನ್ನು ಹೇಳ್ತಾರೆ ಇವತ್ತು ನಾವು ನಾವು ಅರ್ಬನೈಸೇಷನ್ ಏನಾಗ್ತಿದೆ ಅಂದರೆ ಎಷ್ಟೋ ಕಡೆ ಸಿಗ್ತಾ ಇದೆ ನಮಗೆ ಅದರಿಂದ ಸೌಲಭ್ಯ ಅನುಕೂಲ ಇಲ್ಲ ಇದೆ ಆದರೆ ಹತ್ತು ಸೌಲಭ್ಯ ಇದೆ ಅಂದರೆ ಇಪ್ಪತ್ತು ಸಮಸ್ಯೆಗಳು ಬರ್ತಾ ಇದೆ ಅದನ್ನು ಹೆಂಗೆ ಅಟೆಂಡ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅದಕ್ಕೆ ಇನ್ನೊಂದು ದಾರಿ ಹುಡುಕ್ತಾಗ ಇನ್ನೊಂದು ಇನ್ನೊಂದು ಹತ್ತು ಸಮ ವಿಧವಾದ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡ್ತೀವಿ ಈ ಥರ ಎಲ್ಲ ಇದೆ ಆದರೆ ವ್ಯವಸ್ಥಿತವಾಗಿ ಯಾವುದನ್ನೇ ಮಾಡಬೇಕಾದರೂ ಒಂದು ಸರಿಯಾದ ಚಿಂತನೆ ಇರಬೇಕು ನಾವು ಇವಾಗ ಒಂದು ಗಾದೆ ಹೇಳ್ತಾರೆ ಕನ್ನಡದಲ್ಲಿ ಒಂದು ಗಾದೆ ಹೇಳ್ತಾರೆ ತಲೆವಲಿ ಪೋಯಿ ತಿರುವಲಿ ಒಂದು ಅಂತ ಅಂದರೆ ಒಬ್ಬನಿಗೆ ತಲೆನೋವಿತ್ತಂತೆ ಅದಕ್ಕೆ ಔಷಧಿ ಕೊಟ್ಟರು ವಾಸಿ ಆಯಿತು ಆದರೆ ಹೊಟ್ಟೆ ನೋವು ಶುರು ಆಯಿತು ಅವನಿಗೆ ಆ ಥರ ಆದರೆ ಏನು ಪ್ರಯೋಜನ ಈ ಒಂದು ಔಷಧಿ ಕೊಟ್ಟರೆ ಅವನಿಗೆ ಅಮೂಲ ಅಗ್ರವಾಗ ಕಾಯಿಲೆ ವಾಸಿ ಕಾಯಿಲೆ ವಾಸಿ ಆಗಬೇಕು ಆ ಥರ ಯಾವುದೇ ಒಂದು ಇದಕ್ಕೂ ಪರಿಹಾರ ಹುಡುಕ್ಬೇಕಾದ್ರೆ ಇನ್ನೊಂದು ಸಮಸ್ಯೆಗೆ ದಾರಿ ಮಾಡ್ಕೊಳ್ಬಾರ್ದು ಆತ ಮಾಡ ದಾರಿ ಆಗಬಾರ್ದು ಅದು ಉತ್ತರೋತ್ತರ ಅನುಕೂಲಕರವಾಗಿ ಆಗ್ತಾ ಹೋಗ್ಬೇಕು ಆ ಥರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಆ ರೀತಿ ಮಾಡೋಕ್ಕೆ ಇವತ್ತು ಎಷ್ಟೋ ಜಾಗದಲ್ಲಿ ಈ ಒಂದು ನಗರೀಕರಣದ ಒಂದು ಇದರಲ್ಲಿ ಕಳ್ಕೊ ಇಲ್ಲ ಅನಿಸುತ್ತೆ ನಾವು ಅದನ್ನು ನೋಡದೆ ದಿನನಿತ್ಯದ ಒಂದು ಇದರಲ್ಲಿ ನಾವು ವಿದ್ಯಮಾನಗಳನ್ನು ನೋಡಿದಾಗ ತುಂಬ ಕಷ್ಟವಾಗ್ತಿದೆ ಆದರೆ ಋಷಿಗಳ ಒಂದು ರಾಷ್ಟ್ರ ವ್ಯವಸ್ಥೆ ಅನ್ನೋದು ಎಷ್ಟು ಚೆನ್ನಾಗಿತ್ತು ಅನ್ನೋದನ್ನ ಅಯೋಧ್ಯೆ ಪಟ್ಟದ ವಿವರಣೆ ಪಟ್ಟಣದ ವಿವರಣೆಯನ್ನು ಕೊಡ್ತಾ ಹೇಳ್ತಾರೆ ಅಲ್ಲಿ ಎಲ್ಲ ಜನರು ಆ ಎಲ್ಲ ವಿಧವಾದ ಸೌಖ್ಯವನ್ನು ಅನುಭವಿಸೋದಕ್ಕೆ ಬೇಕಾದಂತಹ ರೀತಿಯಲ್ಲಿ ಆ ಒಂದು ಪಟ್ಟಣದ ನಿರ್ಮಾಣ ಇತ್ತು ಮತ್ತು ಎಷ್ಟೋ ಕಡೆ ಮೂವತ್ತು ನಲವತ್ತು ಐವತ್ತು ಅಂತಸ್ತಿನ ಸೌಧಗಳು ವಿಮಾನಗಳು ಆ ಒಂದು ಉಪ್ಪರಿಗೆ ಅವುಗಳ ಸೌಂದರ್ಯವನ್ನು ಅವರನ್ನು ಬ ವರ್ಣಿಸ್ತಾರೆ ಅದು ಹೇಗಿತ್ತಪ್ಪ ಅಂದರೆ ಸದಾಕಾಲ ಪ್ರಕಾಶಮಾನವಾಗಿರ್ತಿತ್ತು ಪಟ್ಟಣ ಅಲ್ಲಿ ಉದ್ಯಾನವನಗಳಾಗಲಿ ಆ ಒಂದು ಸಣ್ಣ ಪುಟ್ಟ ಸಣ್ಣ ಸಣ್ಣ ಸರೋವರಗಳು ಅವುಗಳು ನಿತ್ಯವೂ ಅವರು ಆ ಒಂದು ಜಲಕ್ರೀಡಾ ಆಡೋದಕ್ಕೆ ಬೇಕಾದಂತಹ ಅನುಕೂಲಗಳು ಆ ನಗರದಲ್ಲಿ ಕಲ್ಪಿಸಿದ್ರು ಅಂತ ಅನ್ನೋ ಮಾತನ್ನು ಅದರಲ್ಲಿ ವಿವರಣೆ ಕೊಡ್ತಾರೆ ಅಷ್ಟೇ ಅಲ್ಲ ಹಾಂ ರಾಜಬೀದಿ ಹೇಗಿರಬೇಕು ರಾಜಬೀದಿ ಹೇಗಿರಬೇಕು ಮತ್ತು ಬ್ರಾಹ್ಮಣರು ಅವರ ಒಂದು ನಿತ್ಯ ಕರ್ಮಗಳನ್ನು ಮಾಡೋದಕ್ಕೆ ಬೇಕಾದ ಜಾಗ ಅವುಗಳ ಅವರ ಒಂದು ವ್ಯವಸ್ಥಿತವಾದ ಜೀವನಕ್ರಮ ಬೇರೆ ಬೇರೆ ಕ್ಷತ್ರಿಯರು ಅವರ ಬೇಕಾದ ಅವರ ಒಂದು ಕ್ಷತ್ರಿಯ ವಿದ್ಯೆಗಳನ್ನು ಕಲಿಯೋದಕ್ಕೆ ಬೇಕಾದಂತಹ ಜಾಗಗಳು ಇವುಗಳನ್ನೆಲ್ಲ ವಿಸ್ತಾರವಾಗಿ ವರ್ಣನೆ ಮಾಡ್ತಾರೆ ಅಂದರೆ ಎಷ್ಟು ಆಗಿತ್ತು ಸಿಟಿ ಅನ್ನೋದನ್ನು ನಾವು ಅಲ್ಲಿ ವರ್ಣನೆ ಅದನ್ನು ವಿಸ್ತಾರಕ್ಕೆ ಹೋಗೋದಕ್ಕೆ ಆಗೋದಿಲ್ಲ ಯಾಕೆಂದರೆ ಅದನ್ನು ತಗೊಂಡ್ರೆ ದೊಡ್ಡ ಒಂದು ಇದು ನಾವು ಬರೀ ಅದನ್ನು ದಿಗ್ದರ್ಶನವಾಗಿ ಹೇಳಿದ್ರೆ ಆ ಗ್ರಂಥವನ್ನು ನೋಡೋದು ನೋಡಿದ್ರೆ ಆ ಗ್ರಂಥದಲ್ಲಿ ವೀಕ್ಷಕರು ಅದನ್ನು ಆಸೆಯಿಂದ ಗ್ರಂಥವನ್ನು ತೆಗೆದು ನೋಡಿದಾಗ ಅದರಲ್ಲಿ ವರ್ಣನೆಯನ್ನು ನೋಡಿದಾಗ ಅತಿ ಆಶ್ಚರ್ಯವಾಗುತ್ತೆ ಅಂತಹ ಒಂದು ಅಯೋಧ್ಯ ಪಟ್ಟಣ ಮತ್ತು ಅಯೋಧ್ಯ ಪಟ್ಟಣಕ್ಕೆ ಇನ್ನೊಂದು ಯಾತಕಪ್ಪ ಅಯೋಧ್ಯ ಅಂತ ಹೆಸರು ಕೊಟ್ಟರು ಅಂದರೆ ಆ ಅಯೋಧ್ಯ ಪಟ್ಟಣದ ನಿರ್ಮಾಣ ಹೇಗಿತ್ತು ಅಂದರೆ ಯಾವುದೇ ಶತ್ರುಗಳು ಅಲ್ಲಿ ದಾಳಿ ಮಾಡೋದಕ್ಕಾಗೋದಿಲ್ಲ ಆ ರೀತಿ ಅಲ್ಲಲ್ಲಿ ಯಾವುದೋ ಒಂದು ನೀರಿನ ಒಂದು ಕಂದಕಗಳನ್ನು ನಿರ್ಮಿಸಿ ಯಂತ್ರಗಳನ್ನು ಅವ್ರು ಅವ್ರೇನಾದ್ರೂ ಯಾರು ಬಂದರೆ ಅದಕ್ಕೆ ಸರಿಯಾಗಿ ಅವರಿಗೆ ಅದನ್ನು ಪ್ರತಿರೋಧ ಮಾಡೋದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಇದನ್ನೆಲ್ಲ ಇಟ್ಟಿದ್ರು ಅಂತ ಅದರಿಂದಲೇ ಅಯೋಧ್ಯ ಅಂತ ಅದ್ರ ಹೆಸರು ಯಾತಕ್ಕಪ್ಪ ಅಂದರೆ ಅದನ್ನು ಯುದ್ಧ ಮಾಡಿ ಯಾರೂ ಗೆಲ್ಲೋಕ್ಕಾಗಲ್ಲ ಆ ನಗರನ ಆ ಅಷ್ಟು ವ್ಯವ ಸುವ್ಯವಸ್ಥಿತವಾಗಿ ಬಂದೋಬಸ್ತಾಗಿ ನಾಲ್ಕೂ ದಿಕ್ಕಿನಲ್ಲೂ ಅದನ್ನು ಸುಭದ್ರವಾಗಿ ಕಟ್ಟಿದ್ರು ಅನ್ನೋ ಒಂದು ವಿಷಯವನ್ನು ಅಲ್ಲಿ ಹೇಳ್ತಾರೆ ಮತ್ತು ಇನ್ನೊಂದು ತಾತ್ವಿಕವಾದ ಅರ್ಥ ಏನಪ್ಪ ಅಂದರೆ ಅಯೋಧ್ಯೆಗೆ ಅದನ್ನು ನಾವು ಈ ಇದರಲ್ಲಿ ಯಜುರಾರಣ್ಯಕದಲ್ಲಿ ನೋಡ್ತೀವಿ ಅಷ್ಟಾಚಕ್ರ ನವದ್ವಾರ ದೇವನಾಂಪೂಹು ಅಯೋಧ್ಯ ಎಂಬುದಾಗಿ ಈ ನಮ್ಮ ಶರೀರವೇ ಒಂದು ಅಯೋಧ್ಯೆ ಪಟ್ಟಣವಾಗಿದೆ ಎಂಟು ಚಕ್ರಗಳಿಂದ ನವದ್ವಾರಗಳಿಂದ ಕೂಡಿದಂತಹ ಈ ಒಂದು ದೇವತೆಗಳು ವಾಸ ಮಾಡುವಂತಹ ಈ ಒಂದು ಶರೀ ಮನುಷ್ಯ ಶರೀರ ಏನಿದೆ ಇದೇ ಒಂದು ಅಯೋಧ್ಯ ಅಯೋಧ್ಯೆ ಪಟ್ಟಣ ಇಲ್ಲಿ ವಾಸ ಮಾಡುವಂತಹ ಇವನು ಯಾರು ಅಂದರೆ ಭಗವಂತ ಒಳಗಡೆ ಇದ್ದಾನೆ ಆತ್ಮಾರಾಮನನ್ನು ದರ್ಶನ ಮಾಡಿದ್ರೆ ಅಯೋಧ್ಯ ಪಟ್ಟಣದ ಆ ಒಂದು ರಾಮನನ್ನು ಒಳಗಡೆ ದರ್ಶನ ಮಾಡಿದ್ರೆ ಈ ಅದನ್ನು ಯಾವ ರೀತಿ ಅಂದರೆ ಹೇಗೆ ಮನುಷ್ಯ ಶರೀರ ಅನ್ನೋದು ನಮಗೆ ನಾಲ್ಕು ಅವಸ್ಥೆಗಳನ್ನು ಅನುಭವಿಸೋದಕ್ಕೆ ಬೇಕಾದಂತಹ ಒಂದು ವ್ಯವಸ್ಥೆ ಇದೆ ಮನುಷ್ಯ ಶರೀರದಲ್ಲಿ ಅದನ್ನು ನಾವು ನಮ್ಮ ಒಂದು ಈ ಸಂಸ್ಕೃತಿ ಚಿಂತನದಲ್ಲಿ ಅನೇಕ ಜಾಗದಲ್ಲಿ ಹೇಳಿದ್ದಾರೆ ಏನಪ್ಪ ಅಂದರೆ ಮನುಷ್ಯನಿಗಿರೋ ನಾಲ್ಕು ಅವಸ್ಥೆಗಳು ಜಾಗೃತ ಸ್ವಪ್ನ ಸುಷುಪ್ತಿ ಅವಸ್ಥೆಗಳು ಈ ನಾಲ್ಕು ಅವಸ್ಥೆಗಳನ್ನು ಯಾರು ಅನುಭವಿಸ್ತಾರೋ ಅವರು ಅವರ ಶರೀರವೇ ದೇಹವೇ ಆದರ್ಶವಾದ ಒಂದು ದೇಹ ಅದನ್ನು ಸದುಪಯೋಗ ಆಗಿದೆ ಭಗವಂತ ಯಾತಕ್ಕಾಗಿ ಮನುಷ್ಯ ಜನ್ಮವನ್ನು ಕೊಟ್ಟನೋ ಅದಕ್ಕೆ ಅನುಗುಣವಾದಂತಹ ರೀತಿಯಲ್ಲಿ ಆ ಶರೀರವನ್ನು ಅವರು ಕಾಪಾಡಿಕೊಂಡಿದ್ದಾರೆ ಅಂತ ಅದರ್ಥ ಅವನೇ ನಿಜವಾದ ಆರೋಗ್ಯವಾದ ಮನುಷ್ಯ ಅಂತ ಆ ರೀತಿಯಲ್ಲಿ ಅಂತಹ ಒಂದು ಶರೀರವನ್ನು ಅಯೋಧ್ಯ ಪಟ್ಟಣವನ್ನು ಕರೆದು ಅಲ್ಲಿ ಏನಾರು ಆ ತುರಿಯ ಅವಸ್ಥೆಯನ್ನು ಅನುಭವಿಸಿದ್ರೆ ಅದೇ ಆತ್ಮಾರಾಮನಾಗಿ ಅಲ್ಲಿ ಏನಾದರೂ ಆ ಒಂದು ಸಮಾಧಿಯ ಅನುಭವವನ್ನು ಪಡೆದರೆ ಆ ಒಂದು ರಾಮನ ಒಂದು ಪರಮಾನಂದವನ್ನು ಅನುಭವಿಸಿದರೆ ಮಾತ್ರ ಆವಾಗ ಅಲ್ಲಿ ರಾಮನ ದರ್ಶನವಾಗುತ್ತಲ್ಲ ಅದು ನಿಜವಾದ ಅಯೋಧ್ಯ ಪಟ್ಟಣ ಎಂಬುದಾಗಿ ತಾತ್ವಿಕವಾದ ಒಂದು ವಿವರಣೆಯನ್ನು ಈ ಅಯೋಧ್ಯ ಅನ್ನೋ ವಿಷಯ ಒಂದು ಪದಕ್ಕೆ ಕೊಡ್ತಾರೆ ಇಂತಹ ಅಯೋಧ್ಯ ಪಟ್ಟಣದಲ್ಲಿ ರಾಜಮಾರ್ಗಗಳು ಅವುಗಳ ಹೇಗಿತ್ತಪ್ಪ ಅಂದರೆ ಸದಾ ಯಾವಾಗಲೂ ಅಲ್ಲಿ ತಂಪಾಗಿಡ್ತಿದ್ರು ಸಾಲು ಮರಗಳಿರ್ತಿತ್ತು ಉದ್ದಕ್ಕು ಹಾಗೆ ಧೂಳು ಇತ್ಯಾದಿಗಳಿಲ್ಲದೆ ಇರೋ ರೀತಿ ಯಾವಾಗಲೂ ನೀರನ್ನು ಅಲ್ಲಿ ಚುಂಕಿಸಿ ಆ ರಾಜಮಾರ್ಗ ತಂಪಾಗಿಡ್ತಿದ್ರು ರಾಜಮಾರ್ಗವನ್ನು ಮತ್ತು ಮಳೆ ಇತ್ಯಾದಿ ಬಂದಾಗ ಅವುಗಳು ಹರಿದು ಹೋಗೋದಕ್ಕೆ ಅದರಿಂದ ನಾಗರಿಕ ಜೀವನಕ್ಕೆ ತೊಂದರೆ ಆಗದೆ ಇರೋ ರೀತಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿದರು ಅಂತೆಲ್ಲ ಹೇಳ್ತಾರೆ ಇವತ್ತು ನಾವು ಸಿಟಿಗಳಲ್ಲಿ ಮಳೆ ಹಾವಳಿನ ನೋಡ್ತೀವಿ ಮಳೆ ಆದಾಗ ಯಾವ ರೀತಿಯೆಲ್ಲ ಒಂದು ದುರ್ಯವಸ್ಥೆಯನ್ನು ನಾವು ಅನುಭವಿಸ್ತೀವಿ ಅಂತ ಇವತ್ತು ಕಾಣ್ತೀವಿ ಅಂದರೆ ಇಲ್ಲಿ ವ್ಯವಸ್ಥೆ ಹೇಗೆ ಮಾಡಬೇಕು ಅನ್ನೋದು ಜಾಗದಲ್ಲಿ ಅನೇಕ ಜಾಗದಲ್ಲಿ ಲೆಕ್ಕಾಚಾರ ತಪ್ಪಿದೆ ಆದರೆ ಹಿಂದೆ ಒಂದು ನಗರದ ಒಂದು ವ್ಯ ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೆ ಒಂದು ಹೊರಗಡೆಯಿಂದ ಒಂದು ಕ ಭೌತಿಕವಾಗಿಯೂ ಅದು ಸುಖವಾಗಿರಬೇಕು ಅಷ್ಟೇ ಅಲ್ಲ ಆ ಒಂದು ನಗರದ ಒಂದು ವಾಸ್ತು ಅನ್ನೋದೇನಿದೆ ನಗರ ವಾಸ್ತು ಅನ್ನೋದು ಅದು ನಾಲ್ಕು ಪುರುಷಾರ್ಥಗಳನ್ನು ತಂದುಕೊಡೋದಕ್ಕೆ ಬೇಕಾದ ರೀತಿಯಲ್ಲಿ ಇರಬೇಕು ಆ ರೀತಿ ಒಂದು ನಗರ ಒಂದು ನಗರವೇ ಆಗಲಿ ಒಂದು ಗ್ರಾಮವೇ ಆಗಲಿ ಇವುಗಳನ್ನು ವ್ಯವಸ್ಥೆ ಮಾಡುವಾಗ ಋಷಿಗಳು ಆ ರೀತಿ ತಂದಿದ್ದರು ಅದಕ್ಕೆ ಇಂತಿಂಥ ಜಾಗದಲ್ಲಿ ಹೀಗೆ ಇರಬೇಕು ಪೂರ್ವಕ್ಕೆ ಎಲ್ಲಿ ಯಾವ ಜಾಗದಲ್ಲಿ ಒಂದು ನದಿ ನದಗಳ ಒಂದು ಮೂಲ ಇತ್ಯಾದಿ ಇರಬೇಕು ಸರೋವರಗಳು ಇತ್ಯಾದಿ ಎಲ್ಲಿ ಉದ್ಯಾನವನಗಳು ಇರಬೇಕು ಕೃತಕವಾದ ಉದ್ಯಾನವನಗಳು ಸಹ ಸಹಜವಾದಂಥ ಕಾಡಲ್ಲಿ ಇರಬೇಕು ಮತ್ತು ನಾನಾ ವಿಧವಾದ ವರ್ಗದ ಜನರು ಯಾರು ಹೇಗೆ 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 ವಾಸ ಮಾಡಬೇಕು ಯಾರಿಗೆ ಅಲ್ಲಿ ಯಾವ ರೀತಿಯಲ್ಲಿ ಇದ್ದಾಗ ಅವ್ರಿಗೆ ಅನುಕೂಲ ಆಗುತ್ತೆ ಮತ್ತು ರಾಜನಾದವನು ಮಧ್ಯದಲ್ಲಿ ನಿಂತ್ಕೊಂಡು ಎಲ್ಲವನ್ನೂ ವ್ಯವಸ್ಥಿತವಾಗಿ ನೋಡೋದಕ್ಕೆ ಅವುಗಳನ್ನು ಮೇಲ್ವಿಚಾರಣೆ ಮಾಡೋದಕ್ಕೆ ಹೇಗೆ ಅನುಕೂಲವಾಗಿರುತ್ತೆ ಸೈನಿಕರ ವರ್ಗದಲ್ಲಿ ಅವರು ಹೇಗೆ ರಾ ನಗರವನ್ನು ಪರಿವೀಕ್ಷಣೆ ಮಾಡಿ ಪ್ರತಿನಿತ್ಯ ಸುರಕ್ಷಿತವಾಗಿ ಪೌರರನ್ನು ಸುರಕ್ಷಿತವಾಗಿ ಇಡೋದಕ್ಕೆ ಬೇಕಾದ ರೀತಿಯಲ್ಲಿ ಅವರು ತಮ್ಮ ಒಂದು ಕಾರ್ಯವನ್ನು ಹೇಗೆ ನಿರ್ವಹಿಸ್ಬೋದು ಮತ್ತು ಪ್ರತಿನಿತ್ಯ ಆನೆಗಳು ಕುದುರೆಗಳು ಇವುಗಳ ಓಡಾಟ ಎಲ್ಲ ಇರುತ್ತಲ್ಲ ಅವುಗಳಿಗೆ ಬೇಕಾದ ಒಂದು ರಾಜಪಥ ಅನ್ನೋದೇನಿದೆ ಅದು ಹೇಗಿರಬೇಕು ಇಷ್ಟ ಇತ್ಯಾದಿ ಅನೇಕ ವಿಷಯಗಳನ್ನು ಅಲ್ಲಿ ಚರ್ಚೆ ಮಾಡ್ತಾರೆ ಅಂದರೆ ಒಟ್ಟಿನಲ್ಲಿ ಹೇಳೋದಾದರೆ ಆ ಅಯೋಧ್ಯ ಪಟ್ಟಣ ಅಮರಾವತಿಗೆ ಸ ಇಂದ್ರನ ಅಮರಾವತಿಗೆ ಸದೃಶವಾಗಿತ್ತು ಎಂಬ ಮಾತನ್ನು ಹೇಳ್ತಾರೆ ಇನ್ನು ಅದರ ಮುಂದಿನ ಭಾಗವಾಗಿ ಪ್ರಜೆಗಳು ಹೇಗಿದ್ದರು ಅಯೋಧ್ಯ ಪಟ್ಟಣದಲ್ಲಾಗಲಿ ಕೋಸಲ ರಾಜ್ಯದಲ್ಲಾಗಲಿ ಪ್ರಜೆಗಳ ಜೀವನ ಹೇಗಿತ್ತು ಅವರ ಒಂದು ಆಚರಣೆ ಅವರ ಜೀವನ ಕ್ರಮ ಹೇಗಿತ್ತು ಅನ್ನೋದನ್ನು ವಿಸ್ತಾರವಾಗಿ ಕೊಡ್ತಾರೆ ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಾದರೆ ಅದು ಹೇಗಿತ್ತು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳ ನಾಲ್ಕವನ್ನು ಕೊಡೋದಕ್ಕೆ ಬೇಕಾದಂತಹ ಸುವ್ಯವಸ್ಥಿತವಾದ ಜೀವನ ಹೇಗಿದ್ದರೆ ಆ ಜೀವನವನ್ನು ಇಟ್ಕೋಬೇಕಾದ್ರೆ ಎಲ್ಲರೂ ಹೇಗಿರಬೇಕು ಅದಕ್ಕನುಗುಣವಾಗಿ ಅವರು ಇದ್ದರು ಅದಕ್ಕನುಗುಣವಾದ ಅವರ ದಿನಚರಿ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ನಾಲ್ಕೂ ವರ್ಣದ ಜನರು ಪರಸ್ಪರ ಯಾವ ಘರ್ಷಣೆಯೂ ಇಲ್ಲದೆ ಸುಖ ಸಂತೋಷದಿಂದ ಒಬ್ಬರಿಗೊಬ್ಬರು ಪೂರಕರಾಗಿ ಪೋಷಕರಾಗಿ ಯಾವ ಒಂದು ವಿರೋಧವೂ ಇಲ್ಲದೆ ಸಂತೋಷವಾಗಿ ಎಲ್ಲರೂ ಒಬ್ರನ್ನೊಬ್ಬರು ಒಪ್ಕೊಂಡು ಇರಬೇಕಾದ್ರೆ ಹೇಗೆ ಇದು ಇದ್ದರೆ ಅದು ಸರಿಯೋ ಆ ರೀತಿಯಲ್ಲಿ ಅವರು ಇದ್ದರು ಎಂಬ ಮಾತನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ ಅಷ್ಟೇ ಅಲ್ಲ ಮತ್ತು ಪ್ರತಿಯೊಬ್ಬರು ಸತ್ಯವ್ರತರಾಗಿದ್ದರು ಧರ್ಮನಿಷ್ಠರಾಗಿದ್ದರು ಎಲ್ಲರೂ ಲಕ್ಷಣ ಸಂಪನ್ನರಾಗಿದ್ದರು ವಿಕಾರವಾದ ಒಬ್ಬ ವ್ಯಕ್ತಿಯೂ ಸಿಗ್ತಾ ಇರಲಿಲ್ಲ ರೋಗಿಗಳು ಒಬ್ಬರೂ ಸಿಗ್ತಾ ಇರಲಿಲ್ಲ ಎಲ್ಲೋ ಆರೋಗ ದೃಢಗಾತ್ರರಾಗಿರ್ತಿದ್ರು ಅವರ ಮತ್ತು ಆಹಾರ ಕ್ರಮ ಇನ್ನೊಂದು ಎಲ್ಲವೂ ಸಹ ತುಂಬ ವ್ಯವಸ್ಥಿತವಾಗಿರ್ತಿತ್ತು ಯಾರ್ಯಾರು ಯಾವ್ಯಾವ ವೃತ್ತಿ ಯಾವ್ಯಾವಾದ ರೀತಿಯಾದ ಜೀವನವನ್ನು ನಡೆಸ್ತಾ ಇದ್ದಾರೋ ಅದಕ್ಕನುಗುಣವಾದ ಅವರ ಒಂದು ಆಹಾರ ಕ್ರಮ ಅದಕ್ಕೂನು ಅನುಗುಣವಾದ ಅವರ ಕ್ರಮ ದಿನಚರಿ ಮತ್ತು ಎಲ್ಲೂ ಸಾಂಕರ್ಯವಿರ್ತಿರಲಿಲ್ಲ ಒಬ್ಬರಿಂದ ಒಬ್ಬರ ವಿಷಯ ಇನ್ನೊಬ್ಬರಿಗೆ ಸಂಕರವಾಗಿ ಪರಸ್ಪರ ಘರ್ಷಣೆಗೆ ಅವಕಾಶ ಇರ್ತಿರಲಿಲ್ಲ ಎಲ್ಲರೂ ಯಾವ ಒಂದು ಬ್ರಾಹ್ಮಣರನ್ನು ಅನುಸರಿಸಿ ಕ್ಷತ್ರಿಯರು ಕ್ಷತ್ರಿಯ ಬ್ರಾಹ್ಮಕ್ಷೇತ್ರನ ಅನುಸರಿಸಿ ಇವರು ವ್ಯಾಪಾರಸ್ಥರು ಅವರುಗಳನ್ನು ಅನುಸರಿಸಿ ಇತರ ಸೇವಕ ವರ್ಗದವರು ಇವರೆಲ್ಲ ಹೇಗಿದ್ದರೆ ಒಂದು ಸುವ್ಯವಸ್ಥಿತವಾದಂತಹ ಒಂದು ಜೀವನ ಇರುತ್ತೋ ಅದಕ್ಕನುಗುಣವಾಗಿ ಆ ಒಂದು ಜನಜೀವನ ಇತ್ತು ಎಂಬುದನ್ನು ಹೇಳ್ತಾರೆ ಅಷ್ಟೇ ಅಲ್ಲ ಪ್ರತಿಯೊಬ್ಬರು ಅವರ ಒಂದು ಉಡುಗೆ ತೊಡುಗೆ ಬಗ್ಗೆ ಹೇಳ್ತಾರೆ ಎಲ್ಲವೂ ವೈಭವವಾಗಿ ಚೆನ್ನಾಗಿರ್ತಿತ್ತು ಅಂತ ಯಾಕೆಂದರೆ ಬಡತನ ಅನ್ನೋದೇ ಇರಲಿಲ್ಲ ಅಂತ ಎಲ್ಲರೂ ಸುಖ ಸಮೃದ್ಧಿಯಿಂದ ಇರ್ತಿದ್ರು ಪ್ರತಿಯೊಬ್ಬರು ನಿತ್ಯವೂ ದಾನ ಧರ್ಮಗಳನ್ನು ಮಾಡ್ತಾಯಿದ್ರು ಮತ್ತು ಯಾ ಯಾರಿಗೂ ಯಾವ ವಿಧವಾದ ಕೊರತೆಯೂ ಇರಲಿಲ್ಲ ಜೀವನದಲ್ಲಿ ಇಷ್ಟೊಂದು ವಿಸ್ತಾರವಾಗಿ ಆ ಜನಗಳ ಜೀವನವನ್ನು ವರ್ಣನೆ ಮಾಡ್ತಾ ಅವ್ರು ಹೇಳ್ತಾರೆ ಒಂದೇ ಮಾತದಲ್ಲಿ ಯಥಾ ಕೃತಿಯುಗೆ ತಥಾ ಅಂತ ಅಂದರೆ ಭಗವಂತನ ಸೃಷ್ಟಿಯ ಆದಿಯಲ್ಲಿ ಹೇಗೆ ಎಲ್ಲರೂ ಸಂತೋಷಮಯವಾಗಿ ಜೀವನವನ್ನು ನಡೆಸ್ತಿದ್ರು ಹಾಗೆ ಎಲ್ಲ ವಿಧವಾದ ಜನರು ಸಂತೋಷವಾದ ನೆಮ್ಮದಿಯಾದ ಸುಖ ಶಾಂತಿಯಿಂದ ಜೀವನವನ್ನು ನಡೆಸ್ತಾ ಇದ್ದರು ಮತ್ತು ಎಲ್ಲರೂ ಲಕ್ಷಣಾನ್ವಿತರಾಗಿ ಒಳ್ಳೆಯ ವಸ್ತು ವೇಷಭೂಷಣಗಳನ್ನು ಅದರಲ್ಲಿ ಪ್ರತಿನಿತ್ಯ ಆಭರಣಗಳನ್ನು ಹಾಕೊಳ್ಳದೇ ಇರುವಂಥ ವ್ಯಕ್ತಿನೇ ಇಲ್ಲ ಕಿರೀಟಗಳನ್ನು ಧರಿಸದೇ ಇರುವಂಥ ವ್ಯಕ್ತಿಗಳೇ ಇರಲಿಲ್ಲ ಎಲ್ಲರೂ ಅವರ ಪೋಷಾಕು ಇನ್ನು ಇತ್ಯಾದಿ ಏನಿರುತ್ತೋ ಅದೆಲ್ಲವೂ ಸಹ ವೈಭವಯುತವಾಗಿರ್ತಿತ್ತು ಯಾರಿಗೂ ಯಾವ ವಿಧವಾದ ಕೊರತೆಯೂ ಇರಲಿಲ್ಲ ಮತ್ತು ಎಲ್ಲರೂ ಧರ್ಮಪರಾಯಣರಾಗಿದ್ದರು ಪರಸ್ಪರ ಒಬ್ರಿಗೊಬ್ಬರು ಅನ್ಯೋನ್ಯವಾಗಿರ್ತಿದ್ರು ನಿತ್ಯ ಕರ್ಮಗಳನ್ನು ಯಾವುದನ್ನು ಬಿಡ್ತಾ ಇರಲಿಲ್ಲ ಕಾಲಕಾಲಕ್ಕೆ ಬರುವಂತಹ ಹಬ್ಬ ಹರಿದಿನಗಳೇನು ಬರುತ್ತೆ ಅದನ್ನೆಲ್ಲ ಆಚರಣೆ ಮಾಡ್ತಿದ್ರು ಉತ್ಸವಗಳಂತೂ ಪ್ರತಿನಿತ್ಯ ಉತ್ಸವದಲ್ಲಿ ಆಸಕ್ತರಾಗಿರ್ತಿದ್ರು ಎಲ್ಲವೂ ಎಲ್ಲರೂ ಆ ಎಲ್ಲ ಉತ್ಸವದಲ್ಲೂ ಎಲ್ಲರೂ ಭಾಗವಹಿಸಿ ಸಂತೋಷವನ್ನು ಅನುಭವಿಸ್ತಾ ಇದ್ದರು ಒಂದು ಕೌಟುಂಬಿಕವಾದ ಉತ್ಸವ ಇರಲಿ ಸಾಮಾಜಿಕವಾದ ಉತ್ಸವ ಇರಲಿ ನಗರದಲ್ಲಾಗುವಂಥ ಉತ್ಸವ ಆಗಲಿ ಅಥವಾ ರಾಜನ ಕಡೆಯಿಂದ ಇಡೀ ಪ ದೇಶಕ್ಕಾಗುವಂಥ ಉತ್ಸವ ಆಗಲಿ ಇದೆಲ್ಲವನ್ನೂ ಎಲ್ಲವನ್ನು ಅವರು ಅಷ್ಟು ಚೆನ್ನಾಗಿ ಅದರಲ್ಲಿ ಭಾಗವಹಿಸಿ ಒಟ್ಟಿನಲ್ಲಿ ಎಲ್ಲರೂ ಸುಖಶಾಂತಿ ಸಂತೋಷಗಳಿಂದ ಇದ್ದರು ಎಂಬ ಮಾತನ್ನು ಹೇಳ್ತಾರೆ ಇನ್ನು ಮುಂದಕ್ಕೆ ರಾಜನಾದವನು ಹೇಗಿದ್ದ ದಶರಥ ಮಹಾರಾಜ ಅಂತ ಹೇಳುವಾಗ ಧರ್ಮಾತ್ಮನಾಗಿದ್ದ ಧರ್ಮದಿಂದ ಪ್ರಜೆಗಳನ್ನು ಆಳ್ತಿದ್ದ ಅಷ್ಟೇ ಅಲ್ಲ ಸರ್ವಭೂತ ಹಿತ ಇರತಃ ಬರೀ ಮನುಷ್ಯರಷ್ಟೇ ಅಲ್ಲ ಎಲ್ಲ ಭೂತಕೋಟಿಗಳು ಸುಖವಾಗಿರಬೇಕು ಅನ್ನೋ ಮನಸ್ಸಿನಿಂದ ಎಲ್ಲೂ ಪ್ರಕೃತಿಗೆ ಹಾನಿ ಮಾಡೋ ರೀತಿಯಲ್ಲಿ ಯಾವ ಕೆಲಸವನ್ನು ಮಾಡ್ತಿರಲಿಲ್ಲ ಪ್ರಕೃತಿಯನ್ನು ಗಮನದಲ್ಲಿಟ್ಟುಕೊಂಡು ಇವತ್ತೆಲ್ಲರೂ ಹೇಳ್ತಾರೆ ಎನ್ವೈರನ್ಮೆಂಟ್ ತೊಂದರೆ ಮಾಡಬೇಡಿ ಅಂತ ಪರಿಸರ ಯಾವತ್ತೂ ತೊಂದರೆ ಮಾಡಬಾರ್ದು ಪರಿ ಪರಿಸ ನಾವು ಪರಿಸರಕ್ಕೆ ಪೋಷಕ ಪೋಷಕವಾಗಿದ್ದರೆ ಪರಿಸರ ನಮಗೆ ಪೋಷಕವಾಗಿರುತ್ತೆ ನಾವು ಪರಿಸರವನ್ನು ಶೋಷಣೆ ಮಾಡಿದ್ರೆ ಅದು ನಮ್ಮನ್ನು ಶೋಷಣೆ ಮಾಡುತ್ತೆ ಆದ್ದರಿಂದ ಪರಿಸರವನ್ನು ಅಷ್ಟು ಚೆನ್ನಾಗಿಟ್ಕೊಳ್ತಿದ್ದ ಎಲ್ಲರನ್ನೂ ಧರ್ಮವಂತರನ್ನಾಗಿ ಕಾಪಾಡಿದ್ದ ಅವನು ಧರ್ಮಿಷ್ಠನಾಗಿ ರಾಜ್ಯವನ್ನು ನಡೆಸ್ತಾ ಇದ್ದ ಇಷ್ಟನ್ನು ಹೇಳ್ತಾ ಮುಂದೆ ಈ ಕಥೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರಗಳು